ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವರ್ಷ. ಐ ಆಮ್ ವೆಲ್ಕಮ್ ಟು ಮೈ ಚಾನಲ್. ಓಕೆ ಗೈಸ್, ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಇದು ಈ ಸಮಸ್ಯೆ ಎಲ್ಲರಲ್ಲೂ ಸಹಜವಾಗಿ ನಾವು ನೋಡ್ತಾ ಹೋಗ್ಬೋದು. ಯಾವ್ದದು ಅಂತಂದರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮಾಡಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನೀವು ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಿಂದ ನನಗೆ ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ ನೀವು ಈ ವಿಡಿಯೋನ ಇಷ್ಟಪಡ್ತಿದ್ದೀರಾ ಆ್ಯಂಡ್ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಬಿಕಾಸ್ ಮಳೆ ಬರ್ತಾ ಇದೆ. ಸಾರಿ ಫಾರ್ ದಟ್ ಇನ್ಕನ್ವೀನಿಯನ್ಸ್. ಸೋನೆ ಬರ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ಜೋರಾಗಿದೆ. ಈ ಒಂದು 5 ಡ್ರಿಂಕ್ಸ್ನ ಹ್ಯಾಬಿಟ್ಸ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ನಿದ್ದೆ ಪ್ರಾಪರ್ ಆಗಿ ಆಗ್ತಾ ಹೋಗುತ್ತೆ. ಸೊ ಈ ನಿದ್ದೆ ಅನ್ನೋದು ನಮಗೆ ಪ್ರಾಪರ್ ಆಗಿ ನಾವು ಮಾಡಲಿಲ್ಲ ಅಂದರೆ ನಮ್ಮ ಮೆಂಟಲ್ ಹೆಲ್ತ್ಗೂ ಕೂಡ, ಜೊತೆಗೆ ನಮ್ಮ ಫಿಸಿಕಲ್ ಆಗೂ ಕೂಡ ನಮಗೆ ಒಂದು ಡೇ ಪ್ರಾಪರ್ ಆಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನೀವು ಪ್ರತಿ ರಾತ್ರಿ ಮಲಗುವ ಮುಂಚೆ ಈ ಒಂದು ಡ್ರಿಂಕ್ಸ್ನ ನಿಮಗೆ ಏನು ಹೇಳ್ತೀನಿ, 5 ರೀತಿಯ ಡ್ರಿಂಕ್ಸ್ನ ನೀವು ಮನೆಯಲ್ಲೇ ಹೋಮ್ ಮೇಡ್ ಆಗಿ ಪ್ರಿಪೇರ್ ಮಾಡಿ ನೀವು ಕುಡಿಯೋದ್ರಿಂದ ನಿಮಗೆ ಪ್ರಾಪರ್ ಆದಂತಹ ನಿದ್ದೆ ಬರ್ತಾ ಹೋಗುತ್ತೆ. ಸೊ ನಿಮಗೆ ಪ್ರಾಪರಾಗಿ 7 to 9 ಅವರ್ಸು, ಪ್ರತಿಯೊಬ್ಬರೂ ಕೂಡ ಫ್ರಮ್ ಅಡಲ್ಟಿಂದ ವಯಸ್ಸಾಗಿರೋರು ಕೂಡ ನಾವು 7 to 9 ಅವರ್ಸ್ ನಿದ್ದೆ ಮಾಡಲೇಬೇಕು. ಸೊ ಮಾಡೋದ್ರಿಂದ ಇದು ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋದ್ರ ಜೊತೆಗೆ ನಮ್ಮ ಒಂದು ಡೇ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನಾವು ಫೀಲ್ ರಿಲ್ಯಾಕ್ಸ್ಡ್ ಆಗಿರ್ತೀವಿ ಆ್ಯಂಡ್ ಫೀಲ್ ಎಂಥೂಸಿಯಾಸ್ಟಿಕ್ ಆಗಿರ್ತಾ ಹೋಗ್ತೀವಿ. ನಾವು ಯಾವುದೇ ಕೆಲಸನ ಮಾಡೋಕ್ಕೆ ಹೋದರೂ ಅದರಲ್ಲಿ ನಮಗೆ ಖುಷಿ ಇರ್ತಾ ಹೋಗುತ್ತೆ. ಸೊ ಇನ್ ಕೇಸ್ ನೀವು ನಿದ್ದೆ ಮಾಡಿಲ್ಲ ಅಂದರೆ ಆ ದಿನದ ಯಾವ ಕೆಲಸವನ್ನು ನಾವು ಪ್ರಾಪರಾಗಿ ಮಾಡೋಕ್ಕಾಗಲ್ಲ. ಇದನ್ನು ಸುಮಾರು ಜನ ಸುಮಾರು ರೀತಿಯಲ್ಲಿ ಫೀಲ್ ಮಾಡಿರ್ತಾರೆ. ಸೊ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟು, ಒಂದು ಮೆಂಟಲ್ ಹೆಲ್ತ್ ಜೊತೆಗೆ ಒಂದು ಫಿಸಿಕಲ್ ಹೆಲ್ತ್, ಅಂದರೆ ನಮ್ಮ ಬಾಡಿನೂ ಕೂಡ ಪ್ರಾಪರಾಗಿ ಫಂಕ್ಷನ್ ಮಾಡಬೇಕು ಅಂದರೆ ನಮಗೆ ನಿದ್ದೆಯ ಅವಶ್ಯಕತೆ ಇದೆ. ಸೊ ನೀವು ನೋಡ್ಬೋದು ಎಲ್ಲರೂ 7 ಅವರ್ಸ್ ನಿದ್ದೆ ಮಾಡ್ತಾರಾ ಅಂತಂದರೆ, ಕಂಪ್ಲೀಟಾಗಿ 7 ಅವರ್ಸ್ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಈ ರೀತಿಯ ನಾವು ಮಿಲ್ಕನ್ನ ಡ್ರಿಂಕ್ಸ್ನ ಕುಡಿಯೋದ್ರಿಂದ ನಿಮಗೆ ಕಂಪ್ಲೀಟ್ ನಿಮಗೆ 7 to 9 ಅವರ್ಸ್ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ಮಾಡಲಿಲ್ಲ ಅಂದರೆ ಯಾವ್ಯಾವ ರೀತಿ ಸಮಸ್ಯೆ ಆಗ್ತಾ ಹೋಗುತ್ತೆ ಅಂತಂದರೆ, ಮೊದಲನೇದು ಹಾರ್ಟ್ ಡಿಸೀಸ್ ಆಗೋದಿರ್ಬೋದು, ಆ್ಯಂಗ್ಸೈಟಿ ಪ್ರಾಬ್ಲಮ್ ಇರ್ಬೋದು, ಡಿಪ್ರೆಷನ್ ಹೋಗುವಂಥ ಚಾನ್ಸಸ್ ಇರ್ತಾ ಹೋಗುತ್ತೆ, ಸಮಟೈಮ್ ಡೆತ್ ಕೂಡ ಆಗ್ಬೋದು. ಆ್ಯಂಡ್ ನಮಗೆ ಮೇನ್ ಆಗಿ ಆ ಡೇಯಲ್ಲಿ ಪ್ರಾಪರಾಗಿ ನಾವು ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ, ಸ್ಟ್ರೆಸ್ ಆಗಿರೋ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳು ನೀವು ಪ್ರಾಪರಾಗಿ ನಿದ್ದೆ ಮಾಡಲಿಲ್ಲ ಅಂತಂದರೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಪ್ರಾಪರಾಗಿ ನಿದ್ದೆ ಮಾಡೋದ್ರಿಂದ ಆಗುವಂತಹ ಇಂಪಾರ್ಟೆನ್ಸ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಇವಾಗ. ಮೊದಲನೇದಾಗಿ ನೀವು ಲೂಸ್ ವೆಯ್ಟ್, ಅಂದರೆ ನೀವು ಏನು ನಾವು ದಪ್ಪ ಇದ್ದೀವಿ ಅಂತ ಫೀಲ್ ಮಾಡ್ತಾ ಹೋಗ್ತೀರಾ, ಇದು ಕೂಡ ಕಮ್ಮಿ ಆಗೋಕ್ಕೆ ಒಂದು ಕಡೆಯಿಂದ ಸ್ಲೀಪು ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಎರಡನೇದು ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ಇದು ಬೂಸ್ಟ್ ಮಾಡ್ತಾ ಹೋಗುತ್ತೆ. ಮೂರನೇದು ಇದು ಮೆಟಬಾಲಿಸಮ್ ರೇಟ್ನ ಪ್ರಾಪರಾಗಿಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇದು ಶುಗರ್ ಲೆವೆಲ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಡಿಪ್ರೆಷನ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ಆ್ಯಂಗ್ಸೈಟಿನ ಕಮ್ಮಿ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ಸ್ ದಿ ಕಾನ್ಸಂಟ್ರೇಷನ್. ಸೊ ಈ ರೀತಿ ನೀವು ಈ ಎಲ್ಲ ಬೆನಿಫಿಟ್ಸ್ನ ನೀವು ಪ್ರಾಪರ್ ಸ್ಲೀಪ್ ಮಾಡೋದ್ರಿಂದ ತೊಗೊಳ್ತಾ ಹೋಗ್ಬೋದು. ಇದು ಕೂಡ ಮೇನ್ ರೀಸನ್ ಆಗಿದೆ. ಸೊ ಆದಷ್ಟು ನೀವು ಯಾವುದೇ ಯೋಚನೆಗಳಿಲ್ಲದೆ ನೀವು ನೆಮ್ಮದಿಯಿಂದ ಸಮಾಧಾನದಿಂದ ನಿದ್ದೆ ಮಾಡಬೇಕು. ಈ ನಿದ್ದೆ ಮಾಡೋದು ಕೂಡ ಕೆಲವೊಬ್ಬರಿಗೆ ತುಂಬ ಸಮಸ್ಯೆ ಆಗಿರುತ್ತೆ. ನೀವು ನೋಡ್ಬೋದು ಕೆಲವೊಬ್ಬರಿಗೆ ಸರಿಯಾಗಿ ನಿದ್ದೆ ಬರದಲ್ಲೇ ಇರೋವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ. ಬಿಕಾಸ್ ಆಫ್ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ಅವ್ರಿಗೆ ಪರ್ಸ್ನಲ್ ಎನಿ ರೀಸನ್ಸ್ ಇರ್ತಾ ಹೋಗ್ಬೋದು ಅವರ ಲೈಫ್ ಸ್ಟೈಲಲ್ಲಿ. ಅದಕ್ಕೆ ಒಂದು ಇಲ್ಲಿ ನಾನು ಇವಾಗ ರೆಮಿಡೀಸ್ನ ತಂದಿದ್ದೀನಿ. ಈ ಒಂದು 5 ಡ್ರಿಂಕ್ಸ್ನ ನೀವು ಕುಡಿಯೋದ್ರಿಂದ ಪ್ರಾಪರ್ ಸ್ಲೀಪ್ನ ಮಾಡ್ತಾ ಹೋಗ್ಬೋದು. ಓಕೆ ಗೈಸ್, ಬನ್ನಿ ಇವಾಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮೊದಲನೇದು ಬಂದು ಚೆರಿ ಫ್ರೂಟ್, ಅಂದರೆ ಚೆರಿ ಜ್ಯೂಸ್. ಈ ಚೆರಿ ಬಗ್ಗೆ ನಿಮಗೆ ಐಡಿಯಾ ಇರುತ್ತೆ, ಇದು ಎಲ್ಲ ಶಾಪ್ಸ್ಗಳಲ್ಲಿ ಮಾರ್ಕೆಟಲ್ಲಿ ಸಿಗ್ತಾ ಹೋಗುತ್ತೆ, ನೀವು ತೊಗೋಬೋದು. ಸೊ ಈ ಚೆರಿ ಫ್ರೂಟಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಆ್ಯಂಡ್ ಸುಮಾರು ಫ್ಲೇವರ್ಸ್ ಇರ್ತಾ ಹೋಗುತ್ತೆ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಕೂಡ ಇರ್ತಾ ಹೋಗುತ್ತೆ. ಸೊ ಈ ಚೆರಿ ಜ್ಯೂಸ್ನ ನೀವು ಪ್ರತಿನಿತ್ಯ ಊಟ ಆದ ನಂತರ, ಅಂದರೆ ಮಲಗೋಕ್ಕೂ ಹಾಫ್ ಆನ್ ಅವರ್ ಮುಂಚೆ ನೀವು ಈಗ ನಾನು ಏನು ಹೇಳ್ತಾ ಹೋಗ್ತೀನಿ ಜ್ಯೂಸಸ್ ಡ್ರಿಂಕ್ಸು ಅದನ್ನು ಕುಡಿತಾ ಬರಬೇಕು.
ಸೊ ಈ ಚೆರಿ ಫ್ರೂಟ್ಸ್ ಅಲ್ಲಿ ಟ್ರೈಪ್ಟೋಫೋನ್ ಮತ್ತೆ ಮೆಲಾಟೋನಿನ್ ಅನ್ನೋ ಒಂದು ಅಂಶ ಇದ್ದು ನಿಮ್ಮ ಸ್ಲೀಪ್ ಲೆವೆಲ್ ನ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನೀವು ಪ್ರತಿನಿತ್ಯ ಈ ಒಂದು ಜ್ಯೂಸ್ ನ ಕುಡಿಯೋದ್ರಿಂದ ಮಲಗಕ್ಕೂ ಮುಂಚೆ ಇದು ನಿಮ್ಮ ನಿದ್ದೆನ ಪ್ರಾಪರ್ ಆಗಿ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನೀವಿಲ್ಲಿ 2 cups ಅಥವಾ 1 cup 480 ml ಅಷ್ಟು ನೀವು ಈ ಜ್ಯೂಸ್ನ ಕುಡಿತಾ ಬರಬೇಕು ಪ್ರತಿದಿನ. ನಾನು ಇವಾಗ ಏನು ಹೇಳ್ತೀನಿ 5 juices ಸೊ 5 drinks ಅದನ್ನು ಕೂಡ 480 ml ಅಲ್ಲಿ ನೀವು ಕುಡಿತಾ ಬರಬೇಕು. ಈಗ ಎರಡನೇದಾಗಿ ಅಶ್ವಗಂಧ ಟೀ. ಈ ಅಶ್ವಗಂಧ ಟೀ ಅಂತ ನೀವು ಹೆಲ್ಪ್ ಕೇಳಿರ್ತೀರಾ ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲೆಲ್ಲ ಇದು ಒಂದು ಪ್ಲ್ಯಾಂಟ್ ಆಗಿದೆ. ಸೊ ಅದು ಇದು ಏನಾಗಿರುತ್ತೆ ಅಂದರೆ ಆ ಟೀ ಒಳಗೆ ಇನ್ಕ್ಲೂಡ್ ಆಗಿದೆ ಅಂತ ಅನ್ನುವಂಥ ಅಡ್ವರ್ಟೈಸ್ಮೆಂಟ್ಸ್ನ ನೀವು ಕೇಳಿರ್ತೀರ ಸಾಮಾನ್ಯವಾಗಿ. ಹೌದು, ಇಟ್ ಈಸ್ ಒನ್ ಆಫ್ ದ ಮೆಡಿಷನ್ ಪ್ಲ್ಯಾಂಟ್ ಆಗಿದೆ ಆ್ಯಂಡ್ ಇದು ಬೀಯಿಂಗ್ ಯೂಸ್ಡ್ ಆ್ಯಸ್ ಟ್ರೆಡಿಷ್ನಲ್ ಪ್ರಾಕ್ಟೀಸ್. ಆಯುರ್ವೇದಿಕ್ ಆಗಿ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇದನ್ನು ನೀವು ಮೇಯ್ನ್ ಆಗಿ ಕುಡಿಯೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು ಆ್ಯಂಡ್ ಆರ್ಥರಾಟಿಸ್ಟ್ ಸಮಸ್ಯೆಗಳು ಏನಿರುತ್ತೆ ಅದನ್ನು ಇದು ಕಮ್ಮಿ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಓವರಾಲ್ ಇದು ನಿಮ್ಮ ಸ್ಲೀಪ್ ಕ್ವಾಲಿಟಿನ ಅಂದರೆ ಒಂದು ಗುಡ್ ಕ್ವಾಲಿಟಿ ಆಫ್ ಸ್ಲೀಪ್ನ ಇದು ಕೊಡ್ತಾ ಹೋಗುತ್ತೆ ಈ ಅಶ್ವಗಂಧ ಟೀ. ಸೊ ಅಗೈನ್ ಇದನ್ನು ಕೂಡ ನೀವು 1 cup ಅಷ್ಟು ಕುಡಿಬೋದು ಆರ್ ಎಲ್ಸ್ 480 ml ಅಷ್ಟು ನೀವು ಕುಡಿತಾ ಬರಬೇಕು ಪ್ರತಿದಿನ. ಆ್ಯಂಡ್ ಥರ್ಡ್ ಒಂದು ಬಂದು ಪೆಪ್ಪರ್ ಮೆಂಟ್ ಟೀ ಅಂತ ಸಿಗ್ತಾ ಹೋಗುತ್ತೆ. ಸೊ ಈ ಪೆಪ್ಪರ್ ಮೆಂಟ್ ಟೀ ಕೂಡ ಇಟ್ ಈಸ್ ಒನ್ ಆಫ್ ದ ಟೀ ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಯುವರ್ ಗುಡ್ ಸ್ಲೀಪ್ ಅಂತ ಹೇಳ್ತಾ ಹೋಗ್ಬೋದು. ಈ ಒಂದು ಪೆಪ್ಪರ್ ಮೆಂಟ್ ಟೀಯಲ್ಲಿ ಆ್ಯಂಟಿ ವೈರಲ್, ಆ್ಯಂಟಿ ಅಲರ್ಜಿಟಿಕ್ ಆ್ಯಂಡ್ ಆ್ಯಂಟಿ ಮೈಕ್ರೋಬಯಲ್ ಅನ್ನೋ ಒಂದು ಪ್ರಾಪರ್ಟೀಸ್ ಇದ್ದು ಇದು ನಿಮ್ಮ ಸ್ಲೀಪ್ನ ಪ್ರಾಪರ್ ಆಗಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಒಂದು ಗುಡ್ ಸ್ಲೀಪ್ನ ಕೊಡೋಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಫೋರ್ತ್ ಒನ್ ಬಂದು ವಾರ್ಮ್ ಮಿಲ್ಕ್. ಈ ವಾರ್ಮ್ ಮಿಲ್ಕ್ನ ಪ್ರತಿಯೊಬ್ಬರೂ ಕೂಡ ಕುಡಿಯುವಂತಹ ಹ್ಯಾಬಿಟ್ನ ಇಟ್ಕೊಂಡಿರ್ತೀವಿ. ಯೂಶ್ವಲಿ ಈ ವಾರ್ಮ್ ಮಿಲ್ಕ್ನ ಕುಡಿಯೋದ್ರಿಂದಲೂ ಕೂಡ ನಮಗೆ ಒಂದು ಪ್ರಾಪರ್ ಸ್ಲೀಪ್ ಬರ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಈ ವಾರ್ಮ್ ಮಿಲ್ಕಲ್ಲಿ ಟ್ರಿಪ್ಟಿಫಾನ್ ಆ್ಯಂಡ್ ಮೆಲಾಟೋನಿನ್ ಅನ್ನೋ ಒಂದು ಪ್ರಾಪರ್ಟೀಸ್ ಇದ್ದು ಇದು ಕೂಡ ನಮ್ಮ ಸ್ಲೀಪ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ವಾರ್ಮ್ ಮಿಲ್ಕ್ನೂ ಕುಡಿಯುವಂತಹ ಹ್ಯಾಬಿಟ್ನ ಇಟ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಒನ್, ಫಿಫ್ತ್ ಒನ್ ಬಂದು ಆಲ್ಮಂಡ್ ಮಿಲ್ಕ್. ಯೂಶ್ವಲಿ ನೀವು ನೋಡಿರ್ಬೋದು ಈ ಆಲ್ಮಂಡ್ಸಿಂದ ತುಂಬ ಬೆನಿಫಿಟ್ಸ್ ಇರ್ತಾ ಹೋಗುತ್ತೆ, ಹೇರ್ಗಿರ್ಬೋದು, ಐಗಿರ್ಬೋದು ಆ್ಯಂಡ್ ಸ್ಕಿನ್ಗಿರ್ಬೋದು. ಆ್ಯಂಡ್ ಓವರಾಲ್ ಇದು ಹಾರ್ಟ್ ಡಿಸೀಸಸ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಪ್ರತಿಯೊಬ್ಬರು ಕೂಡ ಈ ಆಲ್ಮಂಡ್ನ ತಿನ್ನಬೇಕು ಅಂದರೆ 5-6 ತಿನ್ನಬೇಕು ಅಂತ ನಿಮಗೆ ಇದು ಆಲ್ರೆಡಿ ಗೊತ್ತಿರುತ್ತೆ. ಈ ಆಲ್ಮಂಡ್ ಮಿಲ್ಕ್ನ ನೀವು ಕುಡಿಯೋದ್ರಿಂದಲೂ ಕೂಡ ನಿಮಗೆ ಪ್ರಾಪರಾಗಿ ಸ್ಲೀಪ್ ಮಾಡ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಇದು ಪ್ರಮೋಟ್ ದಿ ಹಾರ್ಮೋನ್ಸ್ ಆ್ಯಂಡ್ ಮಿನರಲ್ಸ್ನ ಕೊಡೋದ್ರಿಂದ ನಿಮ್ಮ ಒಂದು ಸ್ಲೀಪ್ಗೆ ನಿಮಗೆ ಏನು ಅವಶ್ಯಕತೆ ಇದೆ ಪ್ರಾಪರ್ ಸ್ಲೀಪು ಅದನ್ನು ಕೊಡೋಕ್ಕೆ ಈ ಒಂದು ಆಲ್ಮಂಡ್ ಮಿಲ್ಕು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ನೀವು ಒಂದೊಂದನ್ನು ಟ್ರೈ ಮಾಡಿ ನೋಡ್ಬೋದು. ಒಂದೇ ದಿವಸ ಎಲ್ಲದನ್ನು ಮಾಡಿದ್ರು ನಿಮಗೆ ಯಾವುದು ಪ್ರಾಪರ್ ಆಗಿ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಯಾವುದರಲ್ಲಿ ನಿಮಗೆ ತುಂಬ ಬಿಲೀವ್ ಮಾಡ್ತೀರಾ, ಇದನ್ನು ಕುಡಿಯೋದ್ರಿಂದ ನನಗೆ ಈ ರೀತಿ ಪ್ರಾಪರ್ ಸ್ಲೀಪ್ ಆಯಿತು, ಸೊ ನನ್ನ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಯಿತು, ಈ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಮೇಕ್ ಇಟ್ ಆ್ಯಸ್ ಹ್ಯಾಬಿಟ್ ಆಗಿ ಮಾಡ್ಕೋಬೋದು ಆ್ಯಂಡ್ ಪ್ರತಿದಿನ ಅದನ್ನೇ ನೀವು ಕುಡಿತಾ ಬರ್ಬೋದು. ಸೊ ಐ ಹೋಪ್ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು. ಈ 5 drinks ಆರ್ ಜ್ಯೂಸ್ನ ನೀವು ಕುಡಿತಾ ಬನ್ನಿ, ನಿಮ್ಮ ಒಂದು ಹೆಲ್ತ್ ಬೆನಿಫಿಟ್ಗೂ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.